ಈಗ ರೂಟ್ ಎಲ್ಲ ಕ್ಲಿಯರ್ ಆಗಿದೆ ಮ್ಯಾಮ್. ಅವಳಿಗಾಗಿ ನಾನು, ನನಗಾಗಿ ಅವಳು. ಏಯ್ ಹೇಳ್ರಿ ಮ್ಯಾಲ, ಮುದ್ದಿ ತಿನ್ನೋದು ಇಲ್ಲಿ ಬಂದು ನಿದ್ದೆ ಮಾಡೋದು ಬೇರೆ ಏನೂ ಗೊತ್ತಿಲ್ಲಲ್ಲ. ಒಂದು ರೌಂಡ್ ಹೋಗಿ ಬರೋವ್ರಿ, ಕೂತು ಬಿಡ್ತಾರ. ಯಾಕ್ರಿ ಮೇಡಮ್ ಅವರ, ಏನಾತ್ರಿ ಇಷ್ಟೇ ಗರಂ ಆಗಿರಿ? ಆ ಸೈನೈಡ್ ಮೇನಕಾ ಇದ್ದಾಳಲ್ಲ, ಕೋರ್ಟ್ ಕರ್ಕೊಂಡು ಹೋಗ್ಬೇಕಂತೆ. ಅದ್ರಾಗ ಏನ್ರಿ ತಪ್ಪು? ಏನ್ರಿ ದಾನೇಶ್ ಅವರೇ ಹೀಗೆ ಹೇಳ್ತಿದ್ರ, ಅವಳೊಬ್ಳು ಕ್ರಿಮಿನಲ್ಲು, ಅವಳನ್ನ ರಾಜಮರ್ಯಾದೆಯಿಂದ ಕೋರ್ಟ್ ಕರ್ಕೊಂಡು ಹೋಗಿ ಕರ್ಕೊಂಡ್ ಬರೋದು ಅಂದ್ರೆ ಹಿಂಸೆ ಆಗುತ್ತೆ. ಇದನ್ನ ಬಿಟ್ಟು ನಮಗೆ ಬೇರೆ ಏನು ಕೆಲಸ ಐತೆ ಹೇಳ್ರಿ? ಕೋರ್ಟು ಕರ್ಕೊಂಬರ್ರಿಯಪ್ಪ ಅಂದ್ರೆ ಕರ್ಕೊಂಡು ಹೋಗಿ ನಿಲ್ಲಿಸ್ಬೇಕು, ಕರ್ಕೊಂಡು ಹೋಗ್ರಪ್ಪ ಅಂದ್ರೆ ಅವ್ನು ಕರ್ಕೊಂಬಂದು ಸೆಲ್ನಾಗ ಹಾಕಿ ನಾಲ್ಕು ಬಡಿಬೇಕು. ಅಲ್ರಿ ಇದಕ್ಕಲ್ಲರಿ ಪಗಾರ ಕೊಡೋದು ನಮ್ಗೆ? ಯಾಕ್ರಿ ಎದ್ದು ನಿಂತ್ರಿ? ಕರೆದ್ರಿ ಏನ್ ಹೇಳ್ತಿದ್ದೀರಾ? ನಾವೆಲ್ಲ ಕೇಳಿಸ್ಕೊಂಡ್ವಲ್ಲ ಸಾಹೇಬ್ರೆ. ಹೊಸ ನಂಬರ್ ಇದ್ದಾಗಿದ? ಹಲೋ,
ಆದ್ರೆ ಸರಿ, ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್ ಬಾಯ್. ಒಂದು ಪುಟ್ಟ ಹುಡುಗಿ ಮಂಗಳ ಗೌರಿ ಡೋರ್ ಹತ್ರ ಹೋಗಿ ನಿಂತ್ಕೊಳ್ಳುತ್ತೆ. ಅಂಕಲ, ಮಂಗಳ ಗೌರಿ, ನಾನು ಕೊಟ್ಟು ಕಳಿಸಿ
ಸೂರ್ಯ, ನಿಂಗೊಂದು ವಿಚಾರ ಗೊತ್ತಾ? ಮಂಗಳ ಗೌರಿ ಕಾಲ್ ಮಾಡಿದ್ಲು, ನಿಮ್ ಬಗ್ಗೆನೆ ವಿಚಾರಿಸ್ತಾ ಇದ್ಲು ಕಣೋ. ತುಂಬಾ ಒಳ್ಳೆ ಮನ್ಸು ಅವಳ್ದು. ನಾನೊಂಚೂರು ಹೊರಗೆ ಹೋಗಿ ಬರ್ತೀನಿ. ಇಷ್ಟು ಸಮಸ್ಯೆ ಬಿರುಗಾಳಿಲಿ ಸಿಕ್ಕಾಕೊಂಡು ಒತ್ತ ಯಾರ್ ನನ್ನ ಕಾಡ್ತಾ ಇರೋದು? Thank you.
ಕಡೆನೂ ಇಲ್ಲ, ಎಲ್ಲೋಗಿದ್ದಾರೆ? ಯಾಕ್ರಿ, ಏನಾಯ್ತು? ಏನಿಲ್ಲ. ಅಲ್ಲ, ಮುಖ ಯಾಕೊಂಥರ ಇದೆ? ಏನಿಲ್ಲ. ಮನೇಲಿ ಏನಾದ್ರು ಅಂದ್ರ? ಯಾರಾದ್ರೂ ಬೈದ್ರ? ಇಲ್ಲ, ಮನೇಲಿ ಯಾರು ತೊಂದರೆ ಕೊಡ್ಲಿಲ್ಲ. ಅಂದ್ರೆ ಹೊರಗಿನವ್ರು ಏನಾದ್ರು ತೊಂದರೆ ಕೊಟ್ರ? ಏನಿಲ್ಲ. ನಂಗೆ ಗೊತ್ತು ನಿಮ್ ಕಣ್ಣೀರ್ಗೆ ಏನ್ ಕಾರಣ ಅಂತ. ನಾನು ಕೊಡ್ಸಿರೋ ಮೊಬೈಲ್ ಫೋನಿಂದ ತಾನೇ ಇಷ್ಟಲ್ಲ.